ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ, ಇದು ಯಾವಾಗ ಸ್ಟಾರ್ಟ್ ಆಗ್ಬೋದು, ಇದ್ರ ಬಗ್ಗೆ ತಿಳಿದುಕೊಳ್ತಿದ್ವಿ. ನಂತರ ಈ KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ KCET ರ್ಯಾಂಕಿಂಗ್ ಆಗಿರಬಹುದು, ಅಥವಾ KCET ಗೆ ಸಂಬಂಧ ಕೋರ್ಸ್ಗಳ ರ್ಯಾಂಕಿಂಗ್ ಆಗಿರಬಹುದು, ಅಥವಾ ಎಲ್ಲ ಡೀಟೇಲ್ಸ್ ನಮ್ಮ KBD ಆಲ್ರೆಡಿ ಇದೆ. ಬಟ್ ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿದ್ದಕ್ಕೆ ನೀಟ್ ಡೀಟೇಲ್ಸ್ ಕೂಡ ಬೇಕಾಗುತ್ತೆ. ಅಂದರೆ ಯಾವ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆದು ಮೆಡಿಕಲ್, ಡೆಂಟಲ್ ಮುಂತಾದ ಕೋರ್ಸನ್ನು ಜಾಯ್ನ್ ಆಗಬೇಕಿರ್ತಾರೆ, ಸೊ ಅವರ ಡೀಟೇಲ್ಸ್ ಕೂಡ KA ಬಳಿ ಇರಬೇಕಾಗುತ್ತೆ. ಆ ಡೀಟೇಲ್ಸ್ ಏನಿದೆ ಅದನ್ನು NTAದವರು KAದವರಿಗೆ ತಲುಪಿಸ್ಬೇಕು. ಬಟ್ ಇದುವರೆಗೆ ಈ KAದವರಿಗೆ NTA ಕಡೆಯಿಂದ ಆ ಎಲ್ಲ ಡೀಟೇಲ್ಸ್ ಸಿಕ್ಕಿಲ್ಲ. ಬಟ್ ಅದನ್ನು ಕೂಡ ಮುಂದಿನ ಒಂದು ವಾರದೊಳಗಡೆ ಪಡೆದುಕೊಳ್ತೀವಿ ಅಂತ KAದವರು ಹೇಳಿದ್ದಾರೆ. ಅಂದರೆ ಕರ್ನಾಟಕ ರಾಜ್ಯದಿಂದ ನೀಟ್ ಎಕ್ಸಾಮ್ನ ಬರೆದ ವಿದ್ಯಾರ್ಥಿಗಳ ಡೀಟೇಲ್ಸನ್ನು ಪಡೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅದರ ನಂತರ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಕೌನ್ಸಿಲಿಂಗನ್ನು ಡೈರೆಕ್ಟ್ ಆಗಿ ಅಥವಾ ಈ ನೀ ಡೀಟೇಲ್ಸ್ ಪಡೆದುಕೊಂಡ ನಂತರ ಬೇಗನೆ ಸ್ಟಾರ್ಟ್ ಮಾಡಲ್ಲ. ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ KAದವರು ಹೇಳಿದ್ರು ಅಂತ ತಿಳ್ಕೊಳ್ಳೋದಾದ್ರೆ, ಈಗ MCC ಅವರು ಮೆಡಿಕಲ್ ಸೀಟ್ಗಳಿಗೆ ಸಂಬಂಧಿಸಿದಂತೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅನ್ನು ನಡೆಸ್ತಾರೆ. ಆಲ್ ಇಂಡಿಯಾ ಕೌನ್ಸಿಲಿಂಗ್ ಏನಿದೆ ಅದು ಜುಲೈ 6ರಿಂದ ಪ್ರಾರಂಭ ಆಗುವಂತಹ ಸಾಧ್ಯತೆ ಇದೆ, ಸರಿನಾ? ಸೊ ಆ ಜುಲೈ 6ರಿಂದ ಆ ಒಂದು ಆಲ್ ಇಂಡಿಯಾ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ MCC ಅವರು ಶೆಡ್ಯೂಲ್ ಅನ್ನು ರಿಲೀಸ್ ಮಾಡ್ತಾರೆ. ಆ ಶೆಡ್ಯೂಲ್ ರಿಲೀಸ್ ಆದ ನಂತರ ಈ ಒಂದು KCET ಅವರು ಕೂಡ ಅಥವಾ KAದವರು ಕೂಡ ಈ ಮೆಡಿಕಲ್ ಮತ್ತು ಡೆಂಟಲ್ ಹಾಗೆ ಇಂಜಿನಿಯರಿಂಗ್ ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಶೆಡ್ಯೂಲ್ ಅನ್ನು ರಿಲೀಸ್ ಮಾಡಬಹುದು. ಅದರ ನಂತರ ಜುಲೈ 1ನೇ ವಾರ ಏನಿದೆ ಆವಾಗ ಈ KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಪ್ರಾರಂಭ ಆಗುವಂತಹ ಸಾಧ್ಯತೆ ಇದೆ. ಹಾಗಿದ್ರೆ ಈ ಮಂತಲ್ಲಿ ಏನು ನಡೆಯುತ್ತೆ ಅಂತ ಹೇಳ್ಕೊಳ್ತಾರೆ. ಈ ಮಂತಲ್ಲಿ ಈ ವಿದ್ಯಾರ್ಥಿಗಳಿಗೆ ಅಂದರೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದರ ನಂತರ ಈಗ ಕೇವಲ ನೀಟ್ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳಿದ್ರು, ಸೊ ಅವರು ರಿಜಿಸ್ಟ್ರೇಷನ್ ಮಾಡೋದಿತ್ತು, ಸೊ ಅವರಿಗೆ ರಿಜಿಸ್ಟ್ರೇಷನ್ಗೆ ಅವಕಾಶವನ್ನು ಕೊಡ್ತಾರೆ. ಆ್ಯಕ್ಚುಲಿ ಅದನ್ನು ಕೂಡ ಈಗಾಗಲೇ ಕೊಟ್ಟಿದ್ರೆ ಪ್ರೊಸೆಸ್ ನಡೀತಾ ಇರ್ತಿತ್ತು. ನೋಡೋಣ, ಮುಂದಿನ ಒಂದೆರಡು ದಿನದಲ್ಲಿ ಅದಕ್ಕೂ ಕೂಡ ಅವಕಾಶವನ್ನು ಕೊಡ್ಬೋದು. ಸೊ ಆ ನೀಟ್ ರಿಜಿಸ್ಟ್ರೇಷನ್ ಹೊಸದಾಗಿ ಮಾಡುವಂತಹ ವಿದ್ಯಾರ್ಥಿಗಳು ಅಂದರೆ KCET ಎಕ್ಸಾಮ್ ಬರೆದಿರೋ ವಿದ್ಯಾರ್ಥಿಗಳಿಗೆ ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡೋದಕ್ಕೆ KAದವರು ಅವಕಾಶ ಕೊಡ್ತಾರೆ. ಆ ಪ್ರೊಸೀಜರ್ ಆಗುತ್ತೆ ಈ ಮಂತ್. ಅದರ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ. ಹಾಗಂತ ಈಗಿರುವಂತಹ ಟೈಮನ್ನು ವೇಸ್ಟ್ ಮಾಡಬೇಡಿ, ಟೈಮನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟ್ ಅನ್ನು ರೆಡಿ ಮಾಡ್ಕೊಳ್ಳಿ, ಪ್ರೊಸೀಜರನ್ನು ತಿಳಿದುಕೊಳ್ಳಿ, ಅದರ ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ ಆ ಪ್ರೊಸೀಜರ್ನೆಲ್ಲ ಕರೆಕ್ಟಾಗಿ ತಿಳಿದುಕೊಳ್ಳಿ. ನಂತರ ಮುಂಬರುವಂತಹ ಎಲ್ಲ ಅಪ್ಡೇಟ್ಸನ್ನು ಆದಷ್ಟು ಬೇಗ ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.